प्रिया इल्ली क्या करको मंदे निन्न मुखवाड़ा धिंदे इरो सत्यान तिलियो के सत्याना इष्ट दिना नी नाटक मारी चाकु हिंदे मुंदे नोड़दे ना निन्ना प्रीतिस्ते याक गोता निन्न वल्ले ओनु मुग्धा अंता आदरे नीनु मुग्धा अल्ला रोषगारा इष्ट दिना मुग्धन तरा याक नाटक मारदे हेड़ी तरा याक मुद्रकोंडिदे निज हेळु नीन यारो अल्ला प्रिया अदु नो मत्ते सुळ्ळु हेळबेड़ा निन्न मातु नंबोके नाने नेळे मगु अल्ल नोडु नानु ई होड़दाटद मध्याने बेळदळु नम्मप्प चिक्कप्पंद्रु साल वसूली माडक्के जनगळन्न एळ्कोंड बंदु नायिगे होड्दंग होडितिर्तारे अदन्न नानु दिन नोड्ताने इर्तीनि आद्रे नीन अवर्गे होड्द ओंदोंद एट्रुनु नन्न लैफल्ले नोडिरलिल्ल निन्न आक्रोश नेनेसिकोंड्रे ननगे भय आगुत्ते निनगे मात्र अल्ल ननगू भय आग्ता इत्तु अदक्के इवन यार जोतेनू मातड़द हागे यार मेलू कई एत्तिद हागे नानु कण्णल्लि कण्णिट्टु कायकोंडिद्दे आद्रे बेडि अदक्के ನೀವೇನು ಹೇಳಬೇಡಿ ಪ್ಲೀಸ್ ಇಲ್ಲ ಕಿಟ್ಟಿ ಪ್ರಿಯಾ ನಿನ್ನ ಪ್ರೀತಿಸ್ತಿದ್ದಾಳೆ ಮುಂದೆ ಅವಳು ನಿನ್ನ ಲೈಫ್ ಪಾರ್ಟ್ನರ್ ಆಗೋಳು ಗಂಡನಾಗೋನು ಹೆಂಡತಿ ಅವಳ ಹತ್ರ ಏನನ್ನ ಮುಚ್ಚಿಡಬಾರ್ದು ಮುಚ್ಚಿಟ್ಟು ಅದು ಮುಂದೆ ಗೊತ್ತಾದ್ರೆ ಸಂಸಾರನೇ ಹಾಳಾಗೋಗುತ್ತೆ ನಿನಗಾಗಬಾರ್ದು ನೀನು ಚೆನ್ನಾಗಿರಬೇಕು ಅವನು ಇಷ್ಟು ದಿವಸ ಹೇಡಿ ತರ ಇದ್ದ ಆದ್ರೆ ಅವನು ನಿಜವಾಗ್ಲೂ ಹೇಡಿ ಅಲ್ಲ धीरा ಹೇಳಿದ ನಿಜ ಇಷ್ಟು ದಿವಸ ಅವನು ಮೌನಿಯಾಗಿದ್ದ ಆದ್ರೆ ಅವನು ಮೌನಿ ಅಲ್ಲ ಮಾತಿನ ಮಲ್ಲ ಏ ಈ ಭೂಮಿನ ಅಂಗೈಲಿ ಇಟ್ಕೊಂಡು ಆಟ ಆಡ್ತೀವನ್ ಬಂದ ಅಲೆಕ್ಸಾಂಡರ್ ಹಿಟ್ಲರ್ ನೆಪೋಲಿಯನ್ ಅಂತವರೆ ನೆಗೆದ್ ಬಿದ್ದೋದ್ರು ಎಷ್ಟೋ ಜನ ರಾಜಮಹಾರಾಜರು ಸೈನ್ಯ ಯುದ್ಧ ಹೋರಾಟ ಕೋಟೆಗಳನ್ನು ಕಟ್ಟಿ ಅರಮನೆಗಳನ್ನು ಕಟ್ಟಿ ಆರಡಿ ಮೂರಡಿ ನೆಲದಲ್ಲಿ ಮಣ್ಣಾಗೋದ್ರು ಇನ್ ನೀನ್ಯಾವ ಪುಡ್ಗೋಸಿನೆ ಆ ನಿನ್ನ ಹತ್ರ ಇರೋ ಹಣದಿಂದ ಆಸ್ತಿ ಅಂತಸ್ತು ಒಡವೆ ವಸ್ತ್ರ ಏನ್ ಬೇಕಾದ್ರೂ ಕೊಂಡ್ಕೋಬಹುದು ಆದ್ರೆ ಮನುಷ್ಯನ ಪ್ರೀತಿನ ಕೊಂಡ್ಕೊಳ್ಳಕ್ಕಾಗಲ್ಲ ಅದಕ್ಕೆ ಬೇಕಾಗಿರೋದು ಒಳ್ಳೆ ಹೃದಯ ವಿಶ್ವಾಸ ಪ್ರೀತಿ ಅದು ನನ್ನ ಹತ್ರ ಇದೆ ನಿನ್ನ ಹಣದಿಂದ ನಿನ್ನ ಮಣ್ಣು ಮುಕ್ತ್ಯ ನಾನು ಪ್ರೀತಿಯಿಂದ ನಮ್ಮ ಜನರನ್ನ ಗೆದ್ದೇ ಗೆಲ್ತೀನಿ ಇಟ್ಸ್ ಮೈ ಚಾಲೆಂಜ್ ನೀನು ತಿಳ್ಕೊಂಡಿರೋ ಹಾಗೆ ಅವನು ಒಂಟಿಯಲ್ಲ ಅವನಿಗೂ ಒಂದು ಮನೆ ಇತ್ತು ನಮ್ದು ಒಂದು ಸುಂದರವಾದ ಸಂಸಾರ ಲೇಟ್ ಆಗ್ತಿದೆ ಬರ್ತೀನಿ ರಾಮ ಡ್ರೆಸ್ ಮಾಡ್ಕೊತಲ್ವಾ ಅಣ್ಣ ನೀ ಹುಡುಗಿಯಾಗಿ ಹುಟ್ಟಬೇಕಾಗಿತ್ತು ಯಾವಾಗ ನೋಡಿದ್ರೂ ಮೇಕಪ್ ಡ್ರೆಸ್ ಅನ್ನೋದ್ರಲ್ಲೇ ಇರ್ತೀಯ ಛೇ ಏನು ಹುಡುಗನೋ ಏನೋ ಅದು ಅವನ ತಪ್ಪಲ್ಲಮ್ಮ ಎಲ್ಲ ನಿಮ್ಮ ಅಮ್ಮನ ತಪ್ಪು ಮೊದಲನೇದು ಗಂಡ ಆಯ್ತು ಎರಡನೇದು ಹೆಣ್ಣಾಗ್ಲಿ ಅಂತ ಹಗಲು ರಾತ್ರಿ ನಿಮ್ಮ ಅಮ್ಮ ಜಪ ಮಾಡ್ತಾ ಇದ್ಲು ತಪ್ಪಿ ಇವನು ಹುಟ್ಟಿಬಿಟ್ಟ ಆದ್ರೆ ನಿಮ್ಮ ಅಮ್ಮನ ಜಪದ ಪ್ರಭಾವ ಇತ್ತಲ್ಲ ಅದಕ್ಕೆ ಹೆಣ್ಣಾಗಿ ಹುಟ್ಟದೇ ಇದ್ರು ಹೆಣ್ಣಿನ ಅಲಂಕಾರದ ಗುಣ ಮಾತ್ರ ಅಂಟ್ಕೊಂಡ್ಬಿಡ್ತು ಪುಣ್ಯ ಅಲಂಕಾರದ ಗುಣ ಮಾತ್ರ ಅಂಟ್ಕೊಂತು ಎಡವಟ್ಟಾಗಿ ಅದು ಇಲ್ಲ ಇದಿಲ್ಲ ಅಂತ ಹುಟ್ಟಿಬಿಟ್ಟಿದ್ರೆ ಆಹಾಹಾ ಡ್ಯಾಡಿ ಎಡವಟ್ಟ ಅಂದ್ರೆ ಏನು ಎಡವಟ್ಟ ನಾನೇ ಒಂದು ಎಡವಟ್ಟು ಈ ಎಡವಟ್ಟ ಕೇಳ್ತೀಯಾ ನೋಡು ನಿಮ್ಮಮ್ಮ ಲೆಕ್ಚರ್ ಅಲ್ವೇನೋ ಹೋಗವಳು ಕೇಳು ಹೇಳ್ತಾಳೆ ಹೌದು ಕಣೋ ನಿಮ್ಮ ಅಪ್ಪನ ಎಡವಟ್ಟ ಪ್ರಶ್ನೆಗಳಿಗೆಲ್ಲ ಉತ್ತರ ಹೇಳಕ್ಕೆ ನಾನು ಲೆಕ್ಚರರ್ ಆಗಿರೋದು ಎಡವಟ್ಟಗಳೆಲ್ಲ ಗೊತ್ತಿರೋದು ನಿಮ್ಮ ಅಪ್ಪನಿಗೆ ಅವನ್ನೇ ಕೇಳು ನೀನು ಎಡವಟ್ಟೆ ಅತ್ತೆ ನಾನು ಬರ್ತೀನಿ ಅತ್ತೆ ನಾನು ಬರಲೇನೋ ಯಮುನ ಹೊಟ್ಟೆಗೆ ಏನು ತಿಂದೆ ಹಾಗೆ ಹೋಗ್ತಿದ್ದಲ್ಲಮ್ಮ ತಿಂಡಿ ತಗೊಂಡಿದ್ದೀನಿ ಅತ್ತೆ ನಾನು ಸಾವಿರ ಸಲ ಹೇಳಿದ್ದೀನಿ ಕೆಲಸ ನಾನು ಮಾಡ್ಕೋತೀನಿ ನೀನು ತಿಂಡಿ ತಿಂದು ಹೋಗು ಅಂತ ಯಾವಾಗ್ಲೂ ಹೀಗೆ ಮಾಡ್ತೀಯ ನನಗೆ ತುಂಬಾ ಬೇಜಾರಾಗುತ್ತಮ್ಮ ಪರವಾಗಿಲ್ಲ ಅತ್ತೆ ನಾನು ನಿನ್ನ ಉಪವಾಸ ಇದ್ದು ಬಿಡ್ತೀನಾ ಮಾಡಿದ್ರೆ ಏನು ತಪ್ಪಿಲ್ಲ ಬಿಡಮ್ಮ ಸ್ವಲ್ಪ ತೂಕನಾದ್ರೂ ಕಮ್ಮಿ ಆಗುತ್ತೆ ನಿನ್ನ ಸೊಸೆದು ಹಾ ಹಾ ದಿವಸ ನೀವೇ ನನ್ನ ಭಾರ ಹೊರತಿದ್ದೀರ ನೋಡಿ ಹ್ಮ್ ಅದು ನಿಜನೇ ಬಿಡು ಪಾಪ ನನ್ನ ಭಾರ ನೀನ್ ತಾನ ಹೊರೋದು ಏನಂದ್ರಿ ಏನು ಇಲ್ಲಮ್ಮ ನಾನೇ ನಂದೆ
ಬಸ್ ನಡೆದು ಹೊರಡು ಅಂದೆ ಹೊರಡು ಬರ್ತೀನಿ ಅತ್ತೆ ಬಾಯ್ ಪುಟ್ಟಿ ಬಾಯ್ ಬರ್ತೀನಿ ಮಾವ ಆಯ್ತಮ್ಮ ಏನದ್ಕೆ ಬಸ್ಕಾ ಇಲ್ಲ ನಿಮ್ಮ ಅಣ್ಣ ಹೊಂಡಾ ಸಿಟಿ ಕಾರ್ ಕೊಡ್ಸಿದ್ದಾರೆ ಹೆಂಡತಿ ಕಾಲೇಜಿಗೆ ಡ್ರೈವ್ ಮಾಡ್ಕೊಂಡು ಹೋಗ್ಲಿ ಅಂತ ಅದನ್ನ ಬುಕ್ ಮಾಡಿದೀನಿ ಕಣೆ ಅಮೆರಿಕದಿಂದ ಬರಬೇಕು ಅಣ್ಣ ಅಮೆರಿಕಾಗೆ ಹೋಗಬೇಕಾಗಿಲ್ಲ ಈಗ ಇಲ್ಲೇ ಸಿಗುತ್ತೆ ಕಾರ್ ಕೊಡ್ಸಿದ್ರೆ ಏನಂತ ಅದ್ಕೆ ಬೈಕ್ ಕೊಡ್ಸಿದನಲ್ಲ ಬನ್ನಿ ಡ್ರಾಪ್ ಮಾಡ್ತೀನಿ ಇವಳು ಟ್ರಿಪಲ್ ರೈಡ್ ಅಯ್ಯೋ ಬೇಡಪ್ಪ ನಾನು ಒಬ್ಳೆ ಕಾಲೇಜ್ಗೆ ಹೋಗ್ತೀನಿ ಇವಳು ನಿನ್ನ ಕರ್ಕೊಂಡು ಹೋಗು ಏಯ್ ಟೈಮ್ ಆಯ್ತು ಬಾ 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 ಇಷ್ಟು ತನಕ ವೇಟ್ ಮಾಡ್ದೋಳು ನಾನು ಈಗ ಏನೋ ಟೈಮ್ ಆಗೋಯ್ತು ಕಾಲೇಜ್ ಮುಗಿದ ಮೇಲೆ ಬಸ್ ಅಲ್ಲಿ ಹೊರಡ್ಬಿಡು ನಾನು ನನ್ನ ಫ್ರೆಂಡ್ ಬರ್ತ್ಡೇ ಪಾರ್ಟಿ ಇದೆ ಮುಗಿಸ್ಕೊಂಡು ಬರ್ತೀನಿ ಏನೋ ಆಯ್ತು ಯಾಕೋ ಸಡನ್ ಆಗಿ ಬ್ರೇಕ್ ಹಾಕಿ ನಿಲ್ಲಿಸ್ಬಿಟ್ಟೆ ಕತ್ತೆ ಏಯ್ ಕತ್ತೆ ಗಿತ್ತಿದ್ರೆ ಕೆಳಗಡೆ ತಾಕ್ಬಿಡ್ತೀನಿ ಅಷ್ಟೇ ನಾನೇನು ರೋಸ್ ತಗೊಳ್ಳೋಣ ಅಂತ ಗಾಡಿ ನಿಲ್ಲಿಸಿದ್ರೆ ನನ್ನೇ ಬೈತ್ಯಾ ಹೋಗಿ ರೋಸ್ ತಗೊಂಬ ತಗೋ ಓಹೋ ಏನು ರೋಸ್ ಗೀಸ್ ಎಲ್ಲ ಅಂತಿದ್ಯಾ ಯಾದಾರು ಹುಡುಗಿಗೆ ಲೈನ್ ಹೊಡಿತಿದ್ಯಾ ಅಯ್ಯೋ ಜುಜ್ಬಿ ರೋಸ್ ಕೊಟ್ ಲೈನ್ ಹೊಡೆಕಲ್ಲ ಹೊರಟೋಯ್ತಮ್ಮ ಈಗೆಲ್ಲ ಹುಡುಗಿರಿಗೆ ಲೈನ್ ಹೊಡಿಬೇಕಂತಂದ್ರೆ ಕಾಸ್ಟ್ಲಿ ರಿಂಗು ಚೈನು ಪೆನೆಂಟು ಇದನ್ ಕೊಟ್ಟೆ ಲೈನ್ ಹೊಡಿಬೇಕು ಇದೆಲ್ಲ ನಮ್ ಕೈಲಿ ಆಗಲ್ಲ ಮಾತೆತ್ತಿದ್ರೆ ಔಟಿಂಗ್ ಅಂತಾರೆ ಡೇಟಿಂಗ್ ಅಂತಾರೆ ನಾನು ಟ್ರೈ ಮಾಡಿ ಸುಮ್ಮನೆ ಆಗ್ಬಿಟ್ಟೆ ಈ ರೋಸು ಅವ್ರಿಗಲ್ಲ ನನ್ ಮುದ್ದು ತಂಗಿ ಬೆಳ್ಸಿರೋ ಈ ಸಿಲ್ಕ್ ಕೂದ್ಲಿಗೆ ಆಸೆ ಪಟ್ಟು ಕೊಡ್ಸಿರೋದು ದಾನ ಮಾಡಕ್ಕಲ್ಲ ಅರ್ಥ ಆಯ್ತಾ ದಾನ ನಾನು ತಗೊಳಲ್ವೇ ದುಡ್ಡು ಬಿಸಾಕ್ತೀನಿ ಕೊಡು ಓಹೋ ಶ್ರೀಮನ್ ನಾರಾಯಣ ಅವ್ರ ಧರ್ಮಪತ್ನಿ ಲಕ್ಷ್ಮೀ ದೇವಿ ಅವರು ಕೈ ನೀಡಿದ್ರೆ ಸಾಕು ಹಣ ಜನ ಜನ ಅಂತ ಉದುರೋಗುತ್ತೆ ಬನ್ನಪ್ಪ ಬನ್ನಿ ಬನ್ನಿ ಬೇಗ ಬನ್ನಿ ಎಲ್ಲ ಬಂದು ಗುಡಿಸ್ಕೊಳ್ಳಿ ಏನ್ ಕುಬೇರನ್ ಮೊಮ್ಮಗಳಿವಳು ಬಿಸಾಕ್ತಾಳಂತೆ ಮರ್ಯಾದಿಂದ ಕೈ ಬಿಡ ಬಿಡಲ್ಲ ಕಣೋ ಈ ರೋಸ್ ನಂಗೆ ಬೇಕು ನಾನ್ ಇಷ್ಟಪಟ್ಟಿದ್ದಿನ ನನ್ ಜೀವನದಲ್ಲಿ ಬೇರೆಯವ್ರಿಗೆ ಬಿಟ್ಕೊಡೋ ಅಭ್ಯಾಸ ನಂಗಿಲ್ಲ ಆಸೆ ಪಟ್ಟು ತಗೊಂಡಿದ್ನ ಬಿಡೋ ಅಭ್ಯಾಸ ನನಗೂ ಇಲ್ಲ ಮರ್ಯಾದಿಂದ ಅವಳ ಕೈ ಬಿಡ್ತೀಯೋ ಇಲ್ವೋ ನಾನು ಬಿಡಲ್ಲ ಕಣೋ ಏನೋ ಮಾಡ್ತೀಯಾ ಏನ್ ಮಾಡ್ತೀನ ಏನೋ ನನ್ ಕೈನ ಹಿಡ್ಕೋತಿಯೇನೋ ಬಿಡೋ ನನ್ ಕೈನ ಬಿಡೋ ನೀನ್ ಮೊದ್ಲು ಅವಳ ಕೈ ಬಿಡು ಆಮೇಲೆ ನಿನ್ ಕೈ ಬಿಡೋ ನನ್ ಕೈನ ಅಣ್ಣ ಹೋಗ್ಲಿ ಬಿಟ್ಬಿಡೋ ರೋಸ್ ತಾನೆ ಕೊಟ್ ಕಳ್ಸು ಯಾಕೆ ಬಿಡ್ಬೇಕು ಇದೇನ ಅವ್ರ ಅಪ್ಪಂದ ನೋಡು ಬಿಡೋ 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 ತಪ್ಪೆಜೆ ಇಟ್ ಮೇಲೆ ಅವ್ರ ಜಾರಿ ಬೀಳ್ಲೇಬೇಕು ಬಿದ್ದಿರ್ಲಿ ಬಿಡ ನೀನ್ ಯಾಕೆ ತಕ್ ಹೋಗ್ತೀಯ ಏ ಇದ್ ನಿನ್ ಕುದುರೆ ಜುಟ್ಗಲ್ಲ ಕಣೆ ಹೂವ ಇದೇನಿದ್ರು ನನ್ ತಂಗಿಗೆ ಈ ರಾಜಮ್ಮನ್ ಮಗಳ ಮ್ಯಾಗ ಕೈ ಮಾಡಿ ಕೊಚ್ಚಕ್ ತಳದ್ನ ಬ್ಯಾವರ್ಸಿ ನನ್ ಮಗ ಅವನಿಗೆ ಎಷ್ಟೇ ಗುಂಡಿಗೆ ಗೌಡ್ರೆ ಅದೇ ನಾ ಹೇಳಿದ್ದು ನೋಡ್ರಿ ಗೌಡ್ರೆ ಈ ರಾಚಮ್ಮನ ಮಕ್ಕಳು ಮಾತು ಕೊಟ್ಟ ಮೇಲೆ ಮುಗೀತು ನೀವು ಧೈರ್ಯವಾಗಿರಿ ಹೋಗ್ ಬನ್ನಿ ಬಂದ್ರ ಬ್ಯಾವರ್ಸಿ ನನ್ ಮಕ್ಕಳ್ರ ನಿಮ್ ಎಂಡ್ರ ಗಂಡ ತಿನ್ಕೊಂಡ್ ಗಂಜೆ ಕೊಡಿಯ ಒತ್ತಾರೆ ಹೋದವ್ರು ಇವಾಗ ಬತ್ತಾಗಿದ್ರೆ ಬುಡೆ ಅವ್ರನ್ನ ಕಡ್ಡಿನ ಯಾಕೆ ಗುಡ್ಡ ಮಾಡ್ತೀಯ ನಿನ್ ಮಗಳೇ ಏನೋ ತೆಪ್ಪ ಮಾಡವಳೆ ಅದಕ್ಕೆ ಆ ಕಿಟ್ಟಿ ಇವಳನ್ನ ಕೆಸರಿಗೆ ತಳ್ಳವನೆ ನಿನ್ನ ಬಾಯಿಗೆ ನಾನು ಅಳೆಯಕ್ರ ಹಾಕ ನೀನು ಗಂಡ್ಸ ನರ್ಸತ್ತ ನಾ ಮರ್ದ ಹೋಗಿ ಅವನ ಕೊಚ್ಚಾಕ ಬಿಟ್ಬಿಟ್ಟು ನನಗೆ ಬುದ್ಧಿ ಹೇಳಕ್ ಬತ್ತೀಯ ಹೋಗೋ ಸೀರೆ ಉಟ್ಕೊಂಡು ಕುತ್ಕ ಮಾಡ್ತೀಯ ಆ ಚಂದ್ರಪ್ಪನ ಮಗ ಕಿಟ್ಟಿ ನಿನ್ ಮೇಲೆ ಕೈ ಮಾಡ್ದ ನೀನ್ ಅವನ ಸುಮ್ನೆ ಬಿಟ್ಬಿಟ್ಟು ಬಂದ್ಯಾ ಅವಳ ಹತ್ರ ಎಂತದ್ಲ ಬಾದು ನಡಿರ್ಲ ಮಚ್ಚು ದೊಣ್ಣೆ ತಕೊಂಡು ಕೊಚ್ಚಾಕ್ ಬಿಡೋಣ ಕಿಟ್ಟಿ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಊಟದ ಸಮಯಕ್ಕಾದ್ರೂ ಬರೋದು ಬೇಡವಾ ಮಳೆ ಬೇರೆ ಬರೋ ಹಾಗಿದೆ ಅಮ್ಮ ಸಾಕು ಎಲ್ರೋ ನನ್ನ ಮಗ ಹುಡುಕ್ರು ಅವನ ಬುರುಡಕ್ ಬಿಸಿ ಕಾಯ್ತು ಏ ರಾಚಮ್ಮ ಏನಿದೆಲ್ಲ ಯಾಕೆ ನುಗ್ತಾ ಇದ್ದಾರೆ ಮನೆಗೆ ಎಲ್ಲೋ ನಿಮ್ ತಮ್ಮ ನನ್ನ ತಂಗಿ ಮೇಲೆ ಕೈ ಮಾಡೋದಕ್ಕೆ ಎಷ್ಟೋ ಕೋಪ ಅವನಿಗೆ ರಕ್ತ ಅವನ್ ರಕ್ತ ಕುಡಿದ್ಬಿಡ್ತೀವಿ ಅವತ್ ನಾವು ಬಿಡೆ ರಾಕ್ಷಸಿ ಒಂದು ಹೆಣ್ಣಾಗಿದ್ಕೊಂಡು ಗಂಡಸ ಮೇಲೆ ಕೈ ಮಾಡ್ತೀಯಾ
ಇವಳಿಂದನೇ ನಂಗೆ ಅವಮಾನ ಆಗಿದ್ದು, ಇವಳೇ ನನ್ನ ಹೂಕಿತ್ಕೊಂಡಿದ್ದು. ಏನೇ ಪಿತ್ರಿ, ನನ್ನ ಮಗಳ ಮೇಲೆ ಹಠ ಸಾಧಿಸ್ತೇನೆ, ಬಿಕ್ಲೌಸಿ ಬಾ, ನೀನು ಇವತ್ತೊಂದು ಗತಿ ಕಾಣಿಸ್ತೇನೆ. ಅರೆ ರಾಜಮ್ಮ, ದಯವಿಟ್ಟು ನಮ್ಮ ಮಾತು ಕೇಳು. ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ಅವಳ ಪರವಾಗಿ ನಾನ್ ನಿನ್ನ ಕ್ಷಮೆ ಕೇಳ್ತೀನಿ. ರಾಜಮ್ಮ, ನಾವೆಲ್ಲ ಕ್ಷಮೆ ಕೇಳ್ತೀವಿ, ನನ್ನ ತಂಗಿನ ಬಿಟ್ಬಿಡು. ಬಿಡ್ತೀನೋ? ಬಿಡ್ತೀನಿ. ನನ್ನ ಮಗಳ ಅವಮಾನ ಆದ ಕಾರಣ ಏನು? ನಾಲ್ಕಾಟು ತಂಗಿಯಿಂದ ಕಂಡಲ್ಲ. ಏನೇ ನೀನ್ ನನ್ ಗುಲಾಬಿ ಹೂ ಕಿತ್ಕೊಂಡು ಮುಡ್ಕೊಂಡಿದ್ದು ಈ ಮಾರುದ ಜಡೆಗೆ ಅಲ್ವೇನೆ? ಇಷ್ಟೊಂದು ಕೂತಿದೆ ಅಂತ ನಿನಗ್ ಸೊಕ್ಕ? ಅಮ್ಮ, ಇವಳ ಜಡೆನ ಕಟ್ ಮಾಡಿ ಬಿಸಾಕು. ಲೇ ಬದಲಿ ತಗೊಂಬರ್ಲ ಕತ್ತಿನ. ನೀನು ಒಂದ್ ಹೆಣ್ಣಾಗಿದ್ಕೊಂಡು ಆ ಹುಡುಗಿ ತಲೆ ಬೋಡಿಸ್ ಬಂದಿದ್ದೀನಿ ಅಂತ ಹೇಳ್ತಿದೀಯಲ್ಲ, ನಿನ್ ಜನ್ಮ ಕೇಸ್ಗೆ ಆಗಕ್ಕಿಲ್ವಾ? ನೀನು ಒಂದ್ ಮಾಡ್ಬಿಟ್ಲು ಕಣೋ, ಅವ್ಳಿಗೇನು ಮಾಡ್ಬಿಟ್ಟು
ಒಂದು ಗುಲಾಬಿಗೋಸ್ಕರ ನನ್ನ ತಂಗಿ ತಲೆನ ಇಡೀ ಊರ್ ಜನಗಳ ಮುಂದೆ ಬೋಡಿಸಿದ್ರಲ್ಲ, ನಿಮ್ಮನ್ನೆಲ್ಲ ನಾನು ಸುಮ್ಮನೆ ಬಿಡ್ಬೇಕಾ? ಏಯ್ ಕೂತ್ಕೊಳ್ಳೆ ಕೂತ್ಕೋ. ನನ್ನ ತಂಗಿ ಅನ್ಭವಿಸ್ತಿರೋ ನೋವು ಸಂಕಟನ ನೀವುಗಳು ಅನ್ಭವಿಸ್ಬೇಕು. ಇನ್ನೊಬ್ರು ನೋವು ಸಂಕಟ ಏನು ಅಂತ ನಿಮ್ಗಳಿಗೆ ಅರ್ಥ ಆಗ್ಬೇಕು. ಹಾಗ ಮಾಡ್ತೀನಿ. ನನ್ನ ಮಗಳನ್ನೇನು ಮಾಡ್ಬೇಡ. ಅವಳ ಮೈಯನ್ನಾರ ಮುಟ್ಟಿದ್ರೆ ನಿನ್ ಜೀವ ಸಣ್ಣ ಬಿಡಾಕಿಲ್ಲ. ನಾನೇನು ಮಾಡ್ಬೇಡ ಪ್ಲೀಸ್, ನಿನ್ ಕೈ ಮುಗಿತೀನಿ. ಅವಾಗ ನನ್ನ ತಂಗಿ ನಿಮ್ಗಳ ಹತ್ರ ಇದೇ ರೀತಿ ಗೋಗರ್ದಾಗ ನೀವು ಅವಳನ್ನ ಸುಮ್ಮನೆ ಬಿಟ್ರೇನೆ? ಸುಮ್ಮನೆ ಬಿಟ್ರೇನೆ? ಇವರಿಂದ ನೀಚ್ ಕೆಲಸ ಮಾಡಿದ್ರು ಅಂತ ನೀನು ಮಾಡ್ತೀಯ? ನೀನು ಅದನ್ನೇ ಮಾಡಿದ್ರೆ ನಿನ್ಗೂ ಅವ್ರಿಗೆ ಏನ್ ವ್ಯತ್ಯಾಸ ಇಲ್ಲ? ಅದಕ್ಕೆ ಬೊಗ್ಳ ನಾಯಿಗಳಾದ್ರೆ ಕ್ಷಮಿಸ್ಬಿಡ್ಬೋದು, ಆದ್ರೆ ಇವ್ರಗಳೆಲ್ಲ ಇದಾರಲ್ಲ ಎಲ್ಲ ಹುಚ್ಚು ನಾಯಿಗಳು. ಸುಮ್ಮನೆ ಬಿಟ್ರೆ ಸಿಕ್ ಸಿಕ್ದವ್ರನ್ನೆಲ್ಲ ಕಚ್ಚಕ್ ಹೋಗ್ತವೆ. ಇಟ್ಟಿ, ಮನುಷ್ಯರನ್ನ ಮನುಷ್ಯ ಶೋಷಣೆ ಮಾಡೋದು ಮನುಷ್ಯತ್ವ ಅಲ್ಲ. ಇವಳು ಮೃಗ ಆದ್ರೆ ನೀನ್ ಯಾಕೋ ಮೃಗ ಆಗ್ತೀಯ? ಹೌದು ಕಿಟ್ಟಿ, ಬಾ ಮನುಷ್ಯತ್ವ ಬಿಟ್ಟು ನಡ್ಕೋಬೇಡ, ಬಿಟ್ಟು ಬಿಡವ್ರನ್ನ. ನೀನು ಒಬ್ಬ ಗಂಡ್ಸು ಅಂತ ತೋರಿಸ್ತಿಲ್ಲ, ಅಷ್ಟು ಸಾಕು. ಅವ್ರು ಮಾಡಿದ ಪಾಪ ಅವರೇ ಅನುಭವಿಸ್ತಾರೆ. ಬೇಡ ಕಿಟ್ಟಿ ಬೇಡ. ಏಯ್, ನಿನ್ನ ಒಂದ್ ಹೆಣ್ಣು ಅಂತ ಬಿಡ್ತಾ ಇಲ್ವೇ? ಹೆಣ್ಣು ಕುಲಕ್ಕೆ ಅವಮಾನ ಮಾಡಬಾರ್ದು ಅಂತ ಬಿಡ್ತಾ ಇದ್ದೀನಿ. ಇದೇ ಕೊನೆ. ಇನ್ನೊಂದು ಸಲ ನಮ್ ತಂಟೆಗೆ ಏನಾದ್ರು ಬಂದ್ರೆ ಒಬ್ಬೊಬ್ಬರು ಸಿಕ್ಕಿ ಊರ್ ಬಾಗಿಲು ತೋಣ ಕಟ್ಬಿಡ್ತೀನಿ. ಹುಷಾರ್ ಪಾಪ. ಬೀದಿನಲ್ಲಿ ನನ್ನ ಮಗಳನ್ನ ಕೆಸರಿಗೆ ತಾಕಿ ಅವಮಾನ ಮಾಡಿದ್ದು ಸಾಲದು ಅಂತ ಸಾಲದಕ್ಕೆ ಮನಗ್ ನುಗ್ಗಿ ಎಲ್ಲರನ್ನ ಹುಚ್ಚನಾಯ ಹೊಡ್ತಾ ಹೊಡ್ತಾವನೆ. ಇಷ್ಟಾದ್ರೂ ನಾ ಮಾಡಿದ್ರು ಕೂತ ಕೂತಿದಿರಲ್ರು. ನಾಳೆ ಒತ್ತಾರ ಹುಟ್ಟೋ ಸೂರ್ಯನ ಅವ್ರು ಯಾರು ನೋಡಬಾರ್ದು. ಇಷ್ಟಾದ್ರೂ ನಿನಗ್ ಬುದ್ಧಿ ಬರ್ಲಿಲ್ವಲ್ಲೆ. ನೀನ್ ಮಾಡಿರೋ ಹೊಲ್ಕಟ್ ಕೆಲ್ಸಕ್ಕೆ ಹೊಡೆಯೋದಲ್ವೇ ನಿನ್ನ ತುಂಡು ತುಂಡ ಕತ್ತರಿಸಬೇಕಾಗಿತ್ತು. ಅವರು ದೊಡ್ಡ ಮನಸ್ಸರು, ಅದಕ್ಕೆ ನಿನ್ನ ಮಗಳ ಮಾನ ಕಾಪಾಡಿ ಅವ್ರ ಮಗನ್ನ ಮನೆ ಕರ್ಕೊಂಡು ಹೋಗವ್ರೆ. ನಿನ್ನ ಬಾಯ್ ನನ್ಗ ನನಗೆ ಎದ್ರು ಮಾತಾಡ್ತೀಯನೋ? ಕಟ್ಕೊಂಡು ಹೇಳ್ತೀನ ಗಟಾರಕ್ಕೆ ತಳ್ಳಿ ಆ ನನ್ನ ಮಕ್ಕಳನ್ನ ಉಪ್ಪುರ್ಗೆ ಮ್ಯಾಕ್ ಕೂರಿಸ್ತೀಯ. ನಿನ್ ಕೈಲೇನೋ ಕಿಸಕ್ಕಾಗ್ದೇ ಇದ್ರೆ ಮೂರ್ನು ಮುಚ್ಕೊಂಡು ಮೂಲಲ್ಲಿ ಕುತ್ಕ. ಮಾತಾಡ್ತಾನೆ, ನಾನು ಮಾತ್ರ ಅವ್ರನ್ನ ಸುಮ್ಕ ಬಿಡಕ್ಕಿಲ್ಲ. ಅವ್ರ ವಂಶನೇ ಸರ್ವನಾಶ ಮಾಡ್ತೀನಿ.
ಪಾರಂ ಕೋಳಿ ತಂದು ಮಸಾಲೆ ಇಕ್ಕಿ ಸಾರ್ ಮಾಡಿವ್ನಿ, ಹೆಂಗಾಯ್ತಲಾ? ಓ, ಸಾಂಬಾರ್ಗ್ ಮಸಾಲೆ ಬೋಸ್ ಅಂದಾಗ ಹಾಕಿದ್ಯ ಕಣವೋ. ಅದೇನ ಸರಿ, ಆದ್ರೆ ಕೋಳಿ ಸರಿ ಬೆಂದೇ ಇಲ್ಲವೋ? ಯಾವ್ದೋ ಬಲ್ತ್ ಕೋಳಿ ಇರ್ಬೇಕು, ತಿಂದ ಮಗ ಏನಾಗಕ್ಕಿಲ್ಲ. ನನಗೂ ಒಂದ್ ತುಂಡ್ ಹಾಕೆ, ಎಲ್ಲ ಮಕ್ಳಿಗೆ ಹಾಕ್ತಿಯಲ್ಲೇ. ಏ ಭೂದೇವಿ, ನೀನ್ ತಿಂದ್ ಏನ್ ಕಿಸ್ತೀಯ? ನನ್ ಮಕ್ಳಾರ ತಿಂದು ಸಂದಾಕಿರ್ಲಿ, ಮುಚ್ಕೊಡ್ತೀನ ಮುಂದಿರೋದ. ಇವಳೆಲ್ಲ ಆಳ್ ಬಿದ್ದೋದ್ಲು, ನೀರ್ ತರ ಕೋದೋಳಿಲ್ಲ. ಕ್ಷಮೆ ಕೇಳ್ತೀನೋ, ಬಿಟ್ಬಿಡು. Oh!
ಬೇಡಪ್ಪ, ನಿನ್ ಕೈ ಮುಗಿತೀನಿ, ಇವಳನ್ನ ಬಿಟ್ಬಿಡಪ್ಪ. ಬೇಡಪ್ಪ, ನನ್ ತಡಿಬೇಡ, ಇವಳು ಸಾಯ್ಬೇಕು. ಮನುಷ್ಯರ ಜೊತೆ ಬದುಕೋದಕ್ಕೆ ಇವಳಿಗೆ ಯೋಗ್ಯತೆ ಇಲ್ಲ. ಇವಳನ್ನ ಕೊಲ್ಲೇಬೇಕು ಅನ್ನಾಗಿದ್ರೆ ಮೊದ್ಲು ನನ್ ಕೊಂದಾಕು, ನನ್ ಕೊಂದಾಕು. ಕೊಲ್ಲು ಕೊಲ್ಲು, ಬೇಡ ಕಡೆ ಬಿಟ್ಬಿಡು. ಇವನ್ನ ಕರ್ಕೊಂಡು ಹೋಗಮ್ಮ. ಬಾಕಿಟಿ, ನೀವು ಮವ, ನೀವು ಹೋಗಮ್ಮ, ನಾನ್ ಬರ್ತೀನಿ. ಆರ್ಡರ್, ಆರ್ಡರ್, ಆರ್ಡರ್. ಈ ಮೊಕದ್ದಮೆಗೆ ಸಂಬಂಧಪಟ್ಟ ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿದಾಗ ಮಾರೇನಹಳ್ಳಿಯ ಯಾಲಕ್ಕಿಗೌಡ ಹಾಗೂ ಆತನ ಮಕ್ಕಳಾದ ಭದ್ರೇಗೌಡ, ರುದ್ರೇಗೌಡ, ಮಗಳು ಲಕ್ಷ್ಮಿ ಮತ್ತು ನಂಜಯ್ಯ ನರಸಿಂಹ ಎಂಬ ಕೆಲಸಗಾರರನ್ನು ದಾರುಣವಾಗಿ ಕೊಲೆ ಮಾಡಿರುವುದು ಸಾಕ್ಷ್ಯಾಧಾರಗಳಿಂದ ರುಜುವಾತಾಗಿರುವುದರಿಂದಲೂ ಹಾಗೂ ಆರೋಪಿ ಚಂದ್ರಪ್ಪನು ತಾನೇ ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡಿರುವುದರಿಂದಲೂ ಐಪಿಸಿ ಸೆಕ್ಷನ್ 302 ಪ್ರಕಾರ ಆರೋಪಿ ಚಂದ್ರಪ್ಪನಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿದೆ. ಯಾಕಳ್ತೀಯೋ, ಅಳ್ಬೇಡಪ್ಪ, ಇನ್ಮುಂದೆ ನೀನು ಯಾವತ್ತೂ ಅಳಬಾರ್ದು. ನೋಡು, ಇದುವರೆಗೂ ಆಗಿದ್ದನ್ನೆಲ್ಲ ಮರೆತು ನೀನು ಹೊಸ ಮನುಷ್ಯನಾಗಬೇಕು, ಹೊಸ ಬಾಳು ಶುರು ಮಾಡಬೇಕು. ನನ್ ಮಗ ದೊಡ್ಡ ವ್ಯಕ್ತಿ ಆಗುದನ್ನ ನಾನು ನಿಲ್ಲಿಂದಾನೆ ನೋಡಿ ಸಂತೋಷ ಪಡ್ತೀನಪ್ಪ. ಈ ಪಾಪಿ ಮಾಡಿದ ತಪ್ಪಿ ತಪ್ಪಿಗೆ ನಿಮ್ಮನ್ನ ಜೈಲಲ್ಲಿ ಕೊಳೆ ಹೋಗಿ ಮಾಡ್ಬಿಟ್ನಲ್ಲಪ್ಪ, ನಿಮ್ ಜೀವನನೇ ಹಾಳು ಮಾಡ್ಬಿಟ್ನಲ್ಲ. ಬೀಸೋ ಗಾಳಿಗೆ ಬಿದ್ದೋಗೋ ಮರಕಣೋ ಇದು, ಮನೆಯಾದ್ರೇನು ಜೈಲಾದ್ರೇನು, ಆದ್ರೆ ನೀನು ಬಾಳು ಬದುಕಬೇಕಾದವನು, ನೀನ್ ಚೆನ್ನಾಗಿರ್ಬೇಕು. ನನ್ನ ವಂಶದ ಹೆಸರನ್ನ ಹೇಳಬೇಕಾದ ಅನ್ಕೊಂಡು ನೀನು ನಂದೊಂದು ಮಾತು ನಡ್ಸ್ಕೊಡ್ತೀಯ ಕಿಟ್ಟಿ? ಮಾತೇನಪ್ಪ, ಪ್ರಾಣ ಬೇಕಾದ್ರೂ ಕೊಡ್ತೀನಿ, ಅದೇನ್ ಹೇಳಿಪ್ಪ. ಈ ದುರಂತ ಇಲ್ಲಿಗೆ ಮುಗಿಬೇಕು, ನಿನ್ನ ಸೇಡ್ ಇಲ್ಲಿಗೆ ಕೊನೆಯಾಗಬೇಕು, ನಿನ್ ಕೋಪ ಇವತ್ತು ಶಾಂತವಾಗಬೇಕು. ಇನ್ಮೇಲೆ ಯಾವತ್ತು ಯಾರ ಮೇಲೂ ಕೈ ಮಾಡಲ್ಲಂತ ನನಗೆ ಮಾತು ಕೊಡು. ಆಯ್ತಪ್ಪ, ಇನ್ಮೇಲೆ ಯಾರ ಮೇಲೂ ಯಾವತ್ತೂ ಕೈ ಎತ್ತಲ್ಲ. ನಿಮ್ಮೇಲೆ ಆಣೆ. ಅಮ್ಮ, ಈ ವಯಸ್ಸಿಗೆ ಗಂಡನ್ನು ಮಕ್ಕಳನ್ನು ಕಳ್ಕೊಂಡು ಕಣ್ಣೀರಲ್ಲಿ ಕೈ ತೊಳಿತಿರೋ ನಿನಗೆ, ನಿನ್ನ ಕಣ್ಣೀರು ಒರೆಸೋ ಅದೃಷ್ಟನ ನಾನು ಪಡ್ಕೊಂಡು ಬರ್ಲಿಲ್ಲಮ್ಮ. ಆ ನೋವಿನ ಜೊತೆ ಇನ್ನೊಂದು ದೊಡ್ಡ ಜವಾಬ್ದಾರಿನ ಹೊರಿಸ್ತಾ ಇದ್ದೀನಿ. ಇಲ್ಲೇ ಇದ್ರೆ ಆ ಪಾಪಗಳು ಇವನ್ನ ಜೀವ ಸಹಿತ ಉಳಿಸಲ್ಲಮ್ಮ, ಜೀವ ಸಹಿತ ಉಳಿಸಲ್ಲ. ಅದಕ್ಕೆ ಎಲ್ಲಿಯಾದ್ರೂ ದೂರ ಕರ್ಕೊಂಡು ಹೋಗಿ ಅವ್ರ ಕಣ್ಣಿ ಬೀಳದ ಹಾಗೆ ನನ್ನ ಮಗನ್ನ ಕಾಪಾಡ್ತೀಯ ತಾಯಿ. ಮಾವ, ನನ್ನ ಕರ್ತವ್ಯ ನಾನ್ ಮಾಡೋದಕ್ಕೆ ನೀವೇ ಕೈ ಮುಗಿತೀರ. ಇವತ್ತಿಂದ ಇವನು ನಿಮ್ಮ ಮಗ ಅಲ್ಲ, ನನ್ನ ಮಗ. ಇವನು ಒಂದು ಕೂದಲು ಕೊಂಕದ ಹಾಗೆ ನಾನು ಇವನ್ನ ನೋಡ್ಕೋತೀನಿ. ಇವನ್ ಕೈಯಿಂದ ನಮ್ಮನೆ ನಂದಾ ದೀಪನ್ ಬೆಳಗಿಸ್ತೀನಿ. ಇದು ಸತ್ಯ, ಇದು ಸತ್ಯ ಮಾವ. ಆವತ್ತು ಊರು ಬಿಟ್ಟು ಬಂದವರು ಆ ಸೇಡಿನ ನೆರಳು ನಮ್ಮೇಲೆ ಬೀಳ್ಬಾರ್ದು ಅಂತ ಪಾಂಡವರ ತರ ಅಜ್ಞಾತವಾಸ ಮಾಡ್ಕೊಂಡಿದ್ದೀವಿ. ಯಾರು ಏನೇ ಅಂದ್ರು, ಎಷ್ಟೇ ಅವಮಾನ ಮಾಡಿದ್ರು, ಅವನು ನನಗೋಸ್ಕರ ಸಹಿಸಿಕೊಂಡು ಹೇಡಿ ತರ ಬದುಕ್ತಿದ್ದಾನೆ. ತನ್ನ ಕಣ್ಣೆದ್ರಿಗೆ ತನ್ನ ಅತ್ತಿ ತಲೆ ಬೋಳ್ಸಕ್ ಬಂದ್ರೆ ಯಾರು ತಾನೇ ಸುಮ್ಮನಿರ್ತಾರೆ? ಅದಕ್ಕೆ ಅವನ್ ಬೆಂಕಿ ಆದ, ಬಿರುಗಾಳಿ ಆದ. ಆ ರೌಡಿ ವಿಜಯ್ ಕೈಕಾಲು ಮುರಿದು ನನ್ನ ಮಾನನ್ ಕಾಪಾಡ್ದ. ಇತ್ತಪ್ಪ, ನಿನ್ ಜೀವನದಲ್ಲಿ ಎಷ್ಟೋ ನೋವುಗಳನ್ನ ತುಂಬಿಕೊಂಡಿದ್ಯಾ, ತಿಳಿದೇನೆ, ಏನೇನೋ ಹೇಳ್ಬಿಟ್ಟೆ, ಐ ಆಮ್ ಸಾರಿ. ಯಾಕೆ ಹಾಗೆ ನೋಡ್ತಾ ಇದ್ಯಾ? ನಿನ್ನ ಹಳೆ ಘಟನೆಗಳನ್ನೆಲ್ಲ ಕೇಳಿ ನಾನು ನಿನ್ನ ಪ್ರೀತಿಸಲ್ಲ ಅನ್ಕೊಂಡಿದ್ಯಾ? ಐ ಸ್ಟಿಲ್ ಲವ್ ಯು.